ಕರ್ನಾಟಕದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಪ್ರವಾಹದಿಂದಾಗಿ ತತ್ತರಿಸಿ ಹೋಗಿದೆ. ಕೊರೋನಾ ಸಂಕಷ್ಟ ಒಂದು ಕಡೆ ಮತ್ತೊಂದು ಕಡೆ ಪ್ರವಾಹ. ಪ್ರವಾಹದಿಂದ ತತ್ತರಿಸಿದ ಉತ್ತರ ಕರ್ನಾಟಕ, ಕೊರೋನಾ ಸಂಕಷ್ಟದ ನಡುವೆ ಪ್ರವಾಹದಿಂದ ತತ್ತರಿಸಿದ ರೈತರು, ನೆರೆ ಪರಿಹಾರದತ್ತ ಗಮನ ಹರಿಸದ ಸರ್ಕಾರದ ವಿರುದ್ಧ ಕಲಬುರಗಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಎಲ್ಲಿ ಅಂತ ಪ್ರಶ್ನಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮಾತನಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ. ವಿವಿಧ ಜಿಲ್ಲೆಗಳಲ್ಲಿ ಬಹಳ ಮಳೆ ಆಗ್ತಿದೆ, ಅಪಾರ ಆಸ್ತಿ ಪಾಸ್ತಿ. ನಾಳೆ ದಿನ ಎಲ್ಲ ಜಿಲ್ಲಾಧಿಕಾರಿಗಳು ರಿವ್ಯೂ ಮಾಡ್ತಾ ಇದ್ದೀನಿ, ಅಗತ್ಯ ಇರುವಂತ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ನೋಡಿಕೊಂಡು ಬಂದು ತಕ್ಷಣ ಅಲ್ಲೇನು ಅನಾಹುತಗಳಾಗಿದೆ ಪರಿಹಾರ ಕೊಡಬೇಕು, ಇದರ ಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೇವೆ. ನಾಳೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಜೊತೆ ಸಮಾಲೋಚನೆ ಮೋಸ್ಟ್ಲಿ ನಾಳೆ ಮಾಡಬೇಕು. ಸೂಚನೆ ಕೊಟ್ಟಿದ್ದೀನಿ ಈಗಾಗಲೇ, ಅವ್ರು ಈಗಾಗಲೇ ಅಲ್ಲಿ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾರೆ. ಸರ್, ಡಿಕೆ ಶಿವರ ಒಂದು ಆರೋಪವನ್ನು ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿರುವಂತಹ ಮಾತು, ಪ್ರವಾಹದ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗಳಿಗೂ ಕೂಡ ನಾನು ಸೂಚನೆಯನ್ನ ನೀಡಿದ್ದೇನೆ. ಆಯಾ ಭಾಗದಲ್ಲಿ ಏನೆಲ್ಲ ಅವಾಂತರಗಳಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಅವರಿಂದ ನಾನು ಪಡಿತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಡಿಸಿಗಳ ಜೊತೆ ಸಭೆ ನಡೆಸ್ತೀನಿ. ಆ ಸಭೆಯಲ್ಲಿ ಮಳೆ ಹಾನಿ ಏನೆಲ್ಲ ಆಗಿದೆ ಅನ್ನೋದರ ಮಾಹಿತಿಯನ್ನ ಸಂಗ್ರಹಿಸ್ತೀನಿ ಅಂತ ಹೇಳ್ತಾರೆ ಯಡಿಯೂರಪ್ಪ. ನಾಳೆ ಡಿಸಿಗಳ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಇದೆ. ಈ ಸಂದರ್ಭದಲ್ಲಿ ಮಳೆ ಹಾನಿ ಪರಿಶೀಲನೆಗೆ ಮುಂದಾದ ಬಿಎಸ್ವೈ, ಈಗಾಗಲೇ ಅಗತ್ಯ ಹಣ ಬಿಡುಗಡೆ ಮಾಡಲಾಗಿದೆ ಅನ್ನುವ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ನಾಳೆ ಡಿಸಿಗಳ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ನಡೆಸ್ತಾರೆ, ಸಮಗ್ರ ಮಳೆ ಹಾನಿಯ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ತಾರೆ.